ಇನ್ನು ಡಿಕೆ ಶಿವರ ಆಪ್ತ ದ್ವಾರಕನಾಥ್ ಗುರುಜಿ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಎಸ್, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವರ ಆಪ್ತರಾಗಿರುವಂತಹ ದ್ವಾರಕನಾಥ್ ಗುರುಜಿ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ಇವತ್ತು ಕೂಡ ದಾಳಿಯನ್ನ ಪರಿಶೀಲನೆಯನ್ನ ತಪಾಸಣೆಯನ್ನ ಮುಂದುವರೆಸಿದ್ದಾರೆ. ಡಿಕೆ ಶಿ ಆಪ್ತರಾಗಿರುವಂತಹ ದ್ವಾರಕನಾಥ್ ಗುರುಜಿ ಅವರ ಮನೆ ಮೇಲೆ ಅಧಿಕಾರಿಗಳು ವಿಚಾರಣೆ ಮುಂದುವರೆಸಿದ್ದಾರೆ. ಗುರುಜಿಯ ಕಾರು ಪರಿಶೀಲನೆ ಕೂಡ ಮಾಡಿದ್ದಾರೆ ಅಧಿಕಾರಿಗಳು. ಕಾರ್ನಲ್ಲಿ 3 ಬಾಕ್ಸ್ಗಳು ಪತ್ತೆಯಾಗಿವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಬಾಕ್ಸ್ನಲ್ಲಿದ್ದ ದಾಖಲೆಗಳ ಪರಿಶೀಲನೆ ಕೂಡ ಕೈಗೊಂಡಿದ್ದಾರೆ ಅಧಿಕಾರಿಗಳು. ಗುರುಜಿ ಮನೆಗೆ ಮಹಿಳಾ ಐಟಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಅಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಒಂದು ಭಾಗದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಡಿಕೆ ಶಿವರ ನಿವಾಸದ ಒಂದು ಐಟಿ ಇಲಾಖೆ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ. ದಾಖಲೆಗಳನ್ನು ಅಲ್ಲಿ ಪರಿಶೀಲಿಸ್ತಾ ಇರುವಂತಹ ದೃಶ್ಯಗಳು, ಸಿಸಿಟಿವಿಯ ಫುಟೇಜ್ಗಳು ಲಭ್ಯವಾಗಿದೆ. ಇನ್ನೊಂದು ಕಡೆ ಏನು ದ್ವಾರಕನಾಥ್ ಗುರುಜಿ ಅವ್ರದ್ದು ಒಂದು ಕೂಡ ಗಮನಿಸ್ತಾ ಇದ್ದೀರಾ. ಎಸ್, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಿಸಿಟಿವಿಯ ದೃಶ್ಯಾವಳಿಗಳನ್ನ. ಅದು ಈಗಲ್ಟನ್ ರೆಸಾರ್ಟ್ ಏನಿದೆ ಗುಜರಾತ್ನ, ಕಾಂಗ್ರೆಸ್ನ ಶಾಸಕರು ತಂಗಿದ್ದಾರೆ ಆ ಒಂದು ಹೋಟೆಲ್ನ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾಗಿ ಅಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ದಾರೆ. ಡಿ ಕೆ ಶಿ ಅವರನ್ನು ಹಾಗೆ ಅವರ ಕಾರನ್ನು ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ. ಅವೆಲ್ಲ ದೃಶ್ಯಾವಳಿಗಳು ಈಗ ಸಿಸಿಟಿವಿಯ ಫುಟೇಜ್ಗಳು ಈಗಲ್ಟನ್ ರೆಸಾರ್ಟ್ನಿಂದ ಲಭ್ಯವಾಗಿರುವಂಥದ್ದು. ಇನ್ನು ಒಂದು ಕಡೆ ಅವರ ಆಪ್ತರಾಗಿರುವಂತಹ ದ್ವಾರಕನಾಥ್ ಗುರುಜಿ ಅವರ ಮನೆಯಲ್ಲಿ ಮೇಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ.